पिल्लर कुसिदु ताई हागू मगु सावु प्रकरण के संबंध पट्टंते इवत्तु आईएएस तनिखा रिपोर्ट रेडी आगिदे। ताई मगु सावु प्रकरण के संबंध पट्टंते आईएएस तनिखा रिपोर्ट रेडी आगिरुवंतद्दु जनवरी 20 रंदु पोलीसर कई सेरलिदे तनिखा वरदी। ಕಳೆದ ಶುಕ್ರವಾರ ಘಟನಾ ಸ್ಥಳದಲ್ಲಿ ಪರಿಶೀಲನೆ ನಡೆಸಲಾಗಿತ್ತು। ಪಿಲ್ಲರ್ ಕುಸಿತಕ್ಕೆ ಕಾರಣ ಏನು ಎಂಬುದರ ವರದಿ ಈಗ ರೆಡಿಯಾಗಿದೆ। ಜನವರಿ 20 ಕ್ಕೆ ಆ ವರದಿ ಕೈ ಸೇರಲಿದೆ। ತನಿಖೆಯಲ್ಲಿ ಬಿಎಂಆರ್ಸಿಎಲ್ ಅಧಿಕಾರಿಗಳ ನಿರ್ಲಕ್ಷ್ಯ ಸಾಬೀತಾಗಿದೆ। ವಿಚಾರಣೆಯಲ್ಲಿ ಇಂಜಿನಿಯರ್ಸ್ ನಿರ್ಲಕ್ಷ್ಯ ಕೂಡ ಸಾಬೀತಾಗಿದೆ। ಮೆಟ್ರೋ ಪಿಲ್ಲರ್ ಕುಸಿದು ತಾಯಿ ಹಾಗೂ ಮಗು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವರ ವಿರುದ್ಧ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ। ಈಗ ಮತ್ತೆ ಐಎಎಸ್ ಇಂದ ರಿಪೋರ್ಟ್ ಕೂಡ ರೆಡಿ ಆಗಿರುವಂತದ್ದು। ಆ ರಿಪೋರ್ಟ್ ಜನವರಿ 20 ರಂದು ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವರು ಹೇಳ್ತಾರೆ। ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಕೈ ಸೇರುತ್ತೆ। ಇನ್ನು ಸಾಕಷ್ಟು ಮಂದಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ। ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಪುಲಗಂಟಿ, ನ್ಯೂಸ್ ರೂಮ್ ನಿಂದ ನೇರವಾಗಿ ಸಂಪರ್ಕದಲ್ಲಿದ್ದಾರೆ। ಸ್ವಾತಿ, ಈಗಾಗಲೇ ಮೆಟ್ರೋ ಪಿಲ್ಲರ್ ಕುಸಿದು ತಾಯಿ ಹಾಗೂ ಮಗು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರ ವಿರುದ್ಧ ಆ ಕ್ಷಣಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿತ್ತು। ಈಗ ಐಎಎಸ್ ಇಂದ ರಿಪೋರ್ಟ್ ಕೂಡ ರೆಡಿ ಆಗಿರುವಂಥದ್ದು। ಆ ರಿಪೋರ್ಟ್ನಲ್ಲಿ ಏನೇನೆಲ್ಲ ಇದೆ, ಆ ನಂತರದಲ್ಲಿ ಯಾರ್ಯಾರ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅಂತ ಸ್ವಾತಿ? ರಜನಿ, ಈ ಪ್ರಕರಣ ನಡೆದು ಒಂದು ವಾರ ಕಳೀತಾ ಬಂದಿದೆ. ಬಿಎಂಆರ್ಸಿಎಲ್ ಸಂಸ್ಥೆ ಹೇಳಿತ್ತು, ನಾವು 3 ದಿನದ ಒಳಗಡೆ ತನಿಖೆಯನ್ನ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಈಗಾಗಲೇ 3 ಸಂಸ್ಥೆಗಳಿಂದ ತನಿಖೆ ಆರಂಭವಾಗಿದೆ. ಅದರಲ್ಲಿ ಐಎಎಸ್ ಸಿ ಒಂದು, ರೈಟ್ಸ್ ಒಂದು, ಬಿಎಂಆರ್ಸಿಎಲ್ ಒಂದು, ಇದು ಅಲ್ಲದೆ ಹೈದರಾಬಾದ್ ಇಂದ ಬಂದಿರುವಂತಹ ಒಂದು ತಂಡ ಕೂಡ ಈಗಾಗಲೇ ತನಿಖೆಯನ್ನ ಆರಂಭ ಮಾಡಿದೆ. ಐಎಎಸ್ ಸಿ ಈಗಾಗಲೇ ಶುರು ಮಾಡಿರುವಂತಹ ತನಿಖೆಯಲ್ಲಿ ಇಂಜಿನಿಯರ್ಗಳ ತಪ್ಪು ಎದ್ದು ಕಾಣ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನ ಶುಕ್ರವಾರ ಬಿಎಂಆರ್ಸಿಎಲ್ ಕೈ ಸೇರಿಸೋದಾಗಿ ಈಗಾಗಲೇ ಐಎಎಸ್ ಸಿ ತಜ್ಞರು ತಿಳಿಸಿದ್ದಾರೆ. ಐಎಎಸ್ ಸಿ ಅಧಿಕಾರಿಗಳು ಸ್ಪಾಟ್ಗೆ ವಿಸಿಟ್ ಮಾಡಿ ಅಲ್ಲಿನ ಮಣ್ಣನ್ನು, ಕಬ್ಬಿಣದ ರಾಡನ್ನು, ಜೊತೆಗೆ ಅಲ್ಲಿ ಯೂಸ್ ಮಾಡ್ತಿದ್ದಂತಹ ಎಕ್ಯುಪ್ಮೆಂಟ್ನ ಯಾವ ಥರ ಗುಣಮಟ್ಟ ಇದೆ ಅಂತ ಹೇಳಿ ಚೆಕ್ ಮಾಡಿದ್ದಾರೆ. ಸೊ ಅದರ ರಿಪೋರ್ಟನ್ನು ಕೂಡ ಬಿಎಂಆರ್ಸಿಎಲ್ಗೆ ಕೊಡ್ತಾರೆ. ಇಲ್ಲಿ ಬಿಎಂಆರ್ಸಿಎಲ್ ಅಧಿಕಾರಿಗಳು ಪ್ರಕರಣ ನಡೆದಂತಹ ದಿನ ಹೇಳಿದ್ರು, ಎನ್ಸಿಸಿ ಅವರ ತಪ್ಪು ಎದ್ದು ಕಾಣ್ತಾ ಇದೆ, ಹೀಗಾಗಿ 3 ಅಧಿಕಾರಿಗಳನ್ನು ಅಮಾನತು ಮಾಡಿದ್ರು, ಜೊತೆಗೆ ಎನ್ಸಿಸಿ ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸೋದಾಗಿ ಹೇಳಿದರು. ಆದರೆ ಆ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸುವಂತಹ ವಿಚಾರ ಎಲ್ಲಿಗೆ ಬಂತು ಅಂತ ಹೇಳಿ ಇನ್ನೂ ಕೂಡ ಬಿಎಂಆರ್ಸಿಎಲ್ ಅಧಿಕಾರಿಗಳು ತಿಳಿಸ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಬಿಎಂಆರ್ಸಿಎಲ್ ಅಧಿಕಾರಿಗಳ ಅನುಮಾನ ಹುಟ್ಟಿಸ್ತಾ ಇದೆ ಅವರ ನಡೆ. ಸೊ ಒಟ್ಟಾರೆ ಐಎಎಸ್ ಸಿ ಅವರು ಒಂದು ರಿಪೋರ್ಟ್ ಕೊಟ್ಟ ನಂತರ ಸೊ ಯಾರದು ನಿಜವಾದ ತಪ್ಪು ಅಂತ ಹೇಳಿ ತಿಳಿಯುತ್ತೆ. ಸೊ ಈಗಾಗಲೇ ಅಲ್ಲಿನ ಅಧಿಕಾರಿಗಳು ತಿಳಿಸಿರೋ ಹಾಗೆ ಶುಕ್ರವಾರ ರಿಪೋರ್ಟ್ ಬಿಎಂಆರ್ಸಿಎಲ್ ಕೈಗೆ ಸೇರುತ್ತೆ. ನಂತರ ಯಾವ ರೀತಿಯಾಗಿ ಕ್ರಮ ಮುಂದುವರಿಯುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗತ್ತೆ ರಜನಿ. ಥ್ಯಾಂಕ್ ಯು ಸ್ವಾತಿ ಮಾಹಿತಿಗೆ. ಒಟ್ಟಿನಲ್ಲಿ ಐಎಎಸ್ ಸಿ ರಿಪೋರ್ಟ್ ಈಗಾಗಲೇ ರೆಡಿ ಆಗಿರುವಂಥದ್ದು, ಇದರಲ್ಲಿ ಹಲವರ ಲೋಪ ಎದ್ದು ಕಾಣ್ತಾ ಇದೆ, ಹಾಗಾಗಿ ಸಾಬೀತಾಗಿದೆ, ಹಾಗಾಗಿ ಕ್ರಮವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಈಗಾಗಲೇ ಮೆಟ್ರೋ ಪಿಲ್ಲರ್ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರ ವಿರುದ್ಧ ಆ ಘಟನೆ ನಡೆದ ದಿನವೇ ಕ್ರಮವನ್ನು ತೆಗೆದುಕೊಳ್ಳಲಾಗಿತ್ತು, ಕೆಲಸದಿಂದ ವಜಾ ಮಾಡಲಾಗಿತ್ತು. ಈಗ ಮತ್ತೊಂದಷ್ಟು ಜನರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಬಿಎಂಆರ್ಸಿಎಲ್ ಕೈ ಸೇರುತ್ತೆ ಜನವರಿ 20 ರಂದು ಈ ರಿಪೋರ್ಟ್. ಐಎಎಸ್ ಸಿ ತಜ್ಞರಾದಂತಹ ಚಂದ್ರಕೃಷ್ಣ ಅವರು ನಮಗೆ ದೂರವಾಣಿ ಸಂಪರ್ಕಕ್ಕೆ ಲಭ್ಯರಾಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಸರ್, ಈಗ ರಿಪೋರ್ಟ್ ರೆಡಿ ಆಗಿದೆ, ಇನ್ನೇನು ಒಂದೆರಡು ದಿನದಲ್ಲಿ ಬಿಎಂಆರ್ಸಿಎಲ್ ಗೆ ತಲುಪಿಸ್ತೀರಿ ಆ ರಿಪೋರ್ಟ್ನ ಅಂತ, ರಿಪೋರ್ಟ್ನಲ್ಲಿ ಏನೇನಿದೆ ಅಂತ ತಿಳ್ಕೊಬಹುದಾ ಸರ್? ಇಲ್ಲ, ರಿಪೋರ್ಟ್ ಇನ್ನು ಅದು ಮಾಡ್ತಾ ಇದೀವಿ. ಎಲ್ಲ ಡೀಟೇಲ್ಸ್ ನಾವು ಕಲೆಕ್ಟ್ ಮಾಡಿದೀವಿ ಲಾಸ್ಟ್ ಫ್ರೈಡೇ ಮತ್ತೆ ಸ್ಯಾಟರ್ಡೇ. ಈಗ ಅದೆಲ್ಲ ವರ್ಕ್ಔಟ್ ಮಾಡ್ತಾ ಇದೀವಿ. ಏನ್ ಅದು ಸಪೋರ್ಟಿಂಗ್ ಸ್ಟ್ರಕ್ಚರ್ ಜಾಮೆಟ್ರಿ ಹೆಂಗಿತ್ತು ಮತ್ತೆ ಯಾವ ತರ ಸಪೋರ್ಟಿಂಗ್ ಸ್ಟ್ರಕ್ಚರ್ ಕೊಟ್ಟಿದ್ರು, ಸೊ ಅದೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದೀವಿ. ಸೊ ಅದು ಮಾಡಿದ್ಮೇಲೆ ಇನ್ನೂ ಒಂದು 2-3 ದಿವಸ ಆಗ್ಬಹುದು. ಸೊ ಮೋಸ್ಟ್ಲಿ ಈ ಶುಕ್ರವಾರ ಇಲ್ಲ ಶನಿವಾರ ನಾವು ರಿಪೋರ್ಟ್ ಫೈನಲೈಸ್ ಮಾಡಿ ಬಿಎಂಆರ್ಸಿಎಲ್ಗೆ ಕೊಡ್ತೀವಿ.
ಪ್ರಮುಖವಾಗಿ ಇಂಜಿನಿಯರ್ಸ್ ನಿರ್ಲಕ್ಷ್ಯನೇನ ಸರ್ ಇದು ಘಟನೆಗೆ ಕಾರಣ? ಇದು ಅದು ನೋಡಿ, ಈಗ ಈ ಸಪೋರ್ಟಿಂಗ್ ಸ್ಟ್ರಕ್ಚರ್ ಹಾಕಿದ್ದಾರೆ. ಸೊ ಅದು ಯಾವ ತರ ಹಾಕಿದ್ದಾರೆ, ಯಾಕಂದ್ರೆ ಇವರು ಈ ಲೇಬರ್ಸ್ ಇವ್ರು ಹಾಕ್ತಾರೆ, ಬಟ್ ಅದು ಇನ್ಸ್ಪೆಕ್ಟ್ ಮಾಡಬೇಕು ಕಾಂಟ್ರಾಕ್ಟರ್ ಕಡೆಯಿಂದ, ಇಂಜಿನಿಯರ್ಸ್ ಮತ್ತೆ ಬಿ ಎಂ ಆರ್ ಸಿ ಎಲ್ ಕಡೆಯಿಂದ ಇಂಜಿನಿಯರ್ಸ್ ಅದು ಚೆಕ್ ಮಾಡಬೇಕು. ಅದು ಪರೀಕ್ಷೆ ಚೆಕ್ ಮಾಡಿದಾರ ಇಲ್ಲ ಅಂತ ಇನ್ನು ಗೊತ್ತಾಗಿಲ್ಲ. ಸೊ ಅದು ನಾವು ಫೋಟೋಸ್ ಇದೆಲ್ಲ ನೋಡ್ತಾ ಇದೀವಿ, ಅದು ನೋಡ್ಬಿಟ್ಟು ಯಾವ ತರ ಮಿಸ್ಟೇಕ್ ಎಲ್ಲಿ ಆಗಿದೆ ಅಂತ ನಾವು ವರ್ಕ್ ಮಾಡ್ತಾ ಇದೀವಿ ಅದನ್ನ. ಓಕೆ, ಯಾವಾಗ ಎರಡು ದಿವಸದಲ್ಲಿ ತಿಳಿಬಹುದು ಅಂದ್ರೆ ಜನವರಿ 20ಕ್ಕೆ ಅಂತ ಇದೆ, ಇನ್ನು ಲೇಟ್ ಆಗುವಂತ ಸಾಧ್ಯತೆ ಏನಾದ್ರು ಇದೆಯಾ ಸರ್? ಅಥವಾ ಇಲ್ಲ, ಮೋಸ್ಟ್ಲಿ ಆಗ್ಬಹುದು. ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಾವು ಫೈನಲೈಸ್ ಮಾಡಿ ರಿಪೋರ್ಟ್ ಕೊಡ್ತೀವಿ ಬಿಎಂಆರ್ಸಿ. ಅಲ್ಲ, ಘಟನೆ ನಡೆದು ಒಂದು ವಾರ ಕಳೆದಿದೆ ಅಲ್ವಾ, ಇನ್ನು ಲೇಟ್ ಆಗುತ್ತಾ ಅಂತ ಹಾಗೆ ಸರ್? ಇಲ್ಲ ಇಲ್ಲ, ಘಟನೆ ನಡೆದು ಹೌದು ಒಂದು ವಾರ ಆಗಿದೆ. ಇನ್ನೊಂದು ಅದೇ ನಾನು ಹೇಳ್ದೆ ಅಲ್ವಾ, ಅದು ಎಲ್ಲ ನಾವು ಡೀಟೇಲ್ಸ್ ಅದು ಹೋಗಿ ವಿಚಾರಿಸಿ ಎಲ್ಲ ಇಂಜಿನಿಯರ್ಸ್ ಗೆ ಏನೇನಿತ್ತು ಅಲ್ಲಿ ಮುಂಚೆ ಏನಾಗಿತ್ತು, ಆ ಘಟನೆ ನಡೆದು ಒಂದು ವಾರ ಮುಂಚೆ ಏನೇನ್ ಕೆಲಸ ನಡೀತು ಸೈಟ್ ಅಲ್ಲಿ, ಅದೆಲ್ಲ ಇನ್ಫಾರ್ಮೇಶನ್ ತಗೊಂಡಿದೀವಿ. ಅದೆಲ್ಲ ಸ್ಟಡಿ ಮಾಡ್ತಾ ಇದೀವಿ. ಅದೆಲ್ಲ ಸ್ಟಡಿ ಮಾಡ್ಮೇಲೆ ನಾವು ಎಲ್ಲ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡ್ಬೇಕು. ಅದು ಮಾಡಿಬಿಟ್ಟು ಯಾತಕ್ಕೆ ಈ ಘಟನೆ ಆಗಿದೆ ಅಂತ ನಾವು ರಿಪೋರ್ಟ್ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಕೊಡ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಪವರ್ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.